ನಮಸ್ಕಾರ, ನನ್ನ ಹೆಸರು ನೀಲ್ಕಂಠ ಅಂತೇಳಿ. ನಾನು ರಾಮನಗರದಲ್ಲಿ ವಾಸವಾಗಿದ್ದೀನಿ, 31ನೇ ವಾರ್ಡು ಅರ್ಚಕರಹಳ್ಳಿ ಅಂತೇಳಿ. ಸೊ ನಾನು ಪಾರಂಪರಿಕ ವೈದ್ಯ ವೃತ್ತಿನ ಸ್ಟಾರ್ಟ್ ಮಾಡಿ ಸುಮಾರು ಒಂದು 2800 ಅಂದರೆ 14 ವರ್ಷ ಆಯಿತು. ಸೊ ನಾನು ಸುಮಾರು ಇದು ವೈದ್ಯ ವೃತ್ತಿನ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಪ್ರತಿಷ್ಠಿತ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ನನಗೆ ಅಲ್ಲಿ ಜೀವನಕ್ಕೆ ಏನು ನಿರ್ವಹಣೆ ಮಾಡಬೇಕು ಅದಕ್ಕೆ ಸಾಕಷ್ಟು ಉತ್ಪತ್ತಿ ಇತ್ತು. ಬಟ್ ಆದರೂ ನನಗೆಲ್ಲ ಒಂದು ಕಡೆ ತೃಪ್ತಿ ಇರಲಿಲ್ಲ. ಸೊ ಆ ದೃಷ್ಟಿಯಿಂದ ನಮ್ಮ ಪರಂಪರಾಗತವಾಗಿ ಬಂದಿರತಕ್ಕಂಥ ಈ ಒಂದು ವೈದ್ಯಕೀಯವನ್ನು ವೃತ್ತಿನ ಪ್ರಾರಂಭ ಮಾಡಿ ಜನಗಳ ಸೇವೆ ಮಾಡಬೇಕು. ಅದೇ ಥರ ನಾನು ಮುಖ್ಯವಾಗಿ ಈ ವೈದ್ಯಕೀಯ ವೃತ್ತಿಯಲ್ಲಿ ಅಳವಡಿಸ್ಕೊಂಡಿರೋದು ಗಿಡಮೂಲಿಕೆಗಳ ಜೊತೆಗೆ ನಾವು ನಾಟಿ ಹಸು ಗೋಮೂತ್ರನ. ಸೊ ನಾನು ಸರ್ವಿಸಲ್ಲಿದ್ದಾಗ 2013-14 ನಾನೊಂದು ನಾಟಿ ಹಸುದು ಗೋಮಂದಿರ ಕಟ್ಕೊಂಡಿದ್ದೀವಿ ನಮ್ಮ ನೇಟಿವ್ ಪ್ಲೇಸಲ್ಲಿ. ಸೊ ಆ ಒಂದು ಗೋಮೂತ್ರ ಮತ್ತು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ನಾನು ಸುಮಾರು ಸೋರಿಯಾಸಿಸ್ಗೆ ಮತ್ತು ಲಕ್ವಾಗೆ ಈ ಒಂದು ಕ್ಯಾನ್ಸರ್ಗೆ ಆಮೇಲೆ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಿಗೆ ಮತ್ತು ಪೈಲ್ಸ್ ರಿಲೇಟೆಡ್ಡು ಮತ್ತು ಕಿಡ್ನಿ ಮತ್ತು ಕಿಡ್ನಿ ಸ್ಟೋನ್ ರಿಲೇಟೆಡ್ಡು ಚರ್ಮ ಕಾಯಿಲೆಗಳು ಸುಮಾರು ಈ ಥರದ್ದು ಅನ್ಕ್ಯೂರೇಬಲ್ ಡಿಸೀಸ್ ಅಂತ ಏನು ಇವತ್ತು ನಾವು ಆಯುರ್ವೇದದಲ್ಲಿ ಅಥವಾ ಬೇರೆ ಹೊರಗಡೆ ಕೇಳ್ತೀವಲ್ವ, ಅನ್ಕ್ಯೂರೇಬಲ್ಗೆ ನಮ್ಮ ನಾಟಿ ಹಸು ಗೋಮೂತ್ರದಲ್ಲಿ ಮತ್ತು ನಮ್ಮ ಪ್ರಕೃತಿಯಲ್ಲಿ ಇವತ್ತು ಔಷಧಿಗಳಿದ್ದಾವೆ ಅದಕ್ಕೆ. ಸೊ ಅದನ್ನು ಭಾಳ ಕರಾರೂಕ್ಕಾಗಿ ನಿಯಮಬದ್ಧವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ಮಾಡಿದಾಗ ಏನಾಗ್ತದೆ, ಉತ್ತಮವಾದ ಫಲಿತಾಂಶ ಬರ್ತದೆ. ಸುಮಾರು ನನ್ನ ಹತ್ರ ಈ ಸೋರಿಯಾಸಿಸ್ಸು ಅಥವಾ ಲಕ್ವಾದವರು ಎಲ್ಲೂ ಕ್ಯೂರ್ ಆಗದಿರೋವಂಥವ್ರು 15-20 ವರ್ಷ ಆಗಿರೋರು ಬಂದು ಕೂಡ ಕ್ಯೂರ್ ಆಗಿದ್ದಾರೆ. ಸೊ ಕಾರಣ ಏನಂತಂದರೆ, ನಮ್ಮ ದೇಶದಲ್ಲಿ ಈ ಒಂದು ವೈದ್ಯಕೀಯ ವೃತ್ತಿ ಯಾರು ಹಿಂದೆ ಮಾಡ್ತಾಯಿದ್ರಲ್ವ, ಸಂಹಿತೆಗಳಲ್ಲಿ ಉಲ್ಲೇಖ ಆಗಿರೋ ರೀತಿ ಶಾಸ್ತ್ರೋಕ್ತವಾಗಿ ನಾವು ಔಷಧಿಗಳು ಮಾಡಿದಾಗ ಏನಾಗ್ತದೆ, ಉತ್ತಮ ಫಲಿತಾಂಶ ಬರ್ತದೆ. ಇದು ಒಂದು ಭಾಗ. ಸೊ ಸುಮಾರು ಜನಕ್ಕೆ ಇವತ್ತು ನಮ್ಮ ನಾಟಿ ವೈದ್ಯ ಅಂತಂದರೆ ಏನನ್ನದೇ ಒಂದು ಕನ್ಫ್ಯೂಷನ್ ಇದೆ. ಸೊ ನಾಟಿ ವೈದ್ಯ ಅಂತಂದರೆ ಸ್ಥಳೀಯ ವೈದ್ಯರು ಅಂತ ಅರ್ಥ. ಯಾಕೆಂದರೆ ಇಂಗ್ಲೀಷರು ಈ ನೇಟಿವ್ ಡಾಕ್ಟರ್ ಅಂತ ಅನ್ನೋ ಜಾಗದಲ್ಲಿ ಆವಾಗ ನಮ್ಮ ಜನಗಳಿಗೆ ನಾಲ್ಗೆ ಹೊರಳಾಡದೇ ಇರೋದು ನೇಟಿವ್ ಅನ್ನೋದನ್ನ ನಾಟಿ ಅಂತ ಅದನ್ನ ಆಡು ಭಾಷೆಯಲ್ಲಿ ಬಂತವಾಯಿತು. ನಾಟಿ ಅಂದರೆ ಏನೇಳಿ, ಸ್ಥಳೀಯವಾಗಿ ಸಿಕ್ಕಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ನಾವು ವೈದ್ಯಕೀಯ ವೃತ್ತಿ ಮಾಡುವಂಥದ್ದು, ಅದನ್ನೇ ನಾಟಿ ವೈದ್ಯ ಅಂತ ಇರೋದು ಈಗ. ಸೊ ಭಾಳ ಮುಖ್ಯವಾಗಿ ನೀವು ಇನ್ನೊಂದು 100 ವರ್ಷ ಹಿಂದೆ ಹೋದರೆ ನಮ್ಮ ದೇಶದಲ್ಲಿ ಯಾವುದೂ ಈ ಆಸ್ಪತ್ರೆಗಳಿರಲಿಲ್ಲ, ಇಂಜೆಕ್ಷನ್ಸ್ ಇರಲಿಲ್ಲ, ಗುಳಿಗೆಗಳಿರಲಿಲ್ಲ. ಮತ್ತು ಮೇಲಾಗಿ ಹೇಳಬೇಕಂದ್ರೆ ಈ ಏನು ಇವತ್ತು ನಾವು ಆಧುನಿಕ ವೈದ್ಯ ಚಿಕಿತ್ಸೆ ಅಂತ ಏನು ಹೇಳ್ತೀವಲ್ಲ ಅದು ಇರಲೇ ಇಲ್ಲ. ಸೊ ಒಂದು 60-70 ವರ್ಷದ ಹಿಂದೆ ಹೋದರೆ ನಮ್ಮ ದೇಶದಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಬ್ಬೊಬ್ಬ ವೈದ್ಯ ಇರ್ತಾ ಇದ್ದ. ಆ ವೈದ್ಯ ಆ ಹಳ್ಳಿ ಸುತ್ತಮುತ್ತ ಇರತಕ್ಕಂಥ ರೋಗಗಳಿಗೆ ಅವ್ರ ಔಷಧಿಗಳನ್ನು ಗಿಡಮೂಲಿಕೆ ಔಷಧಿಗಳನ್ನು ಕೊಟ್ಟು ಗುಣ ಮಾಡ್ತಾಯಿದ್ರು. ಸೊ ನಾವೆಲ್ಲ ನೀವೆಲ್ಲ ನೋಡಿದ ಹಾಗೆ ರಾಮಾಯಣದಲ್ಲಿ ಲಕ್ಷ್ಮಣ ತೀರ್ ಹೋದಾಗ ರಾವಣನ ಬಾಣಕ್ಕೆ ಆಂಜನೇಯ ಹಿಮಾಲಯದಿಂದ ಸಂಜೀವಿನಿ ವೃಕ್ಷನ ತಂದು ಆ ಲಕ್ಷ್ಮಣನ ಜೀವ ಉಳಿಸ್ತಾರೆ. ಅಂದರೆ ಯುಗ ಯುಗಾಂತರಗಳಿಂದ ಕೂಡ ನಮ್ಮ ಈ ಸಸ್ಯ ಮೂಲದ ಔಷಧಿಗಳಿದ್ದಾವೆ. ಸೊ ಆದ್ದರಿಂದ ಸ್ನೇಹಿತರೆ, ಮತ್ತು ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ನಿಮಗೆ ಯಾವುದೂ ಅಡ್ಡಪರಿಣಾಮ ಇರೋದಿಲ್ಲ. ಯಾವುದು ಇವತ್ತು ಉದಾಹರಣೆಗೆ ನೀವೊಂದು ಯಾವುದೋ ಸಸ್ಯದ್ದು ನೀವು ಔಷಧಿಯಾಗಿ ಸ್ವೀಕಾರ ಮಾಡಿದಾಗ ಏನಾಗ್ತದೆ, ನಿಮಗೆ ಆ ಔಷಧಿ ಆ ಕಾಯಿಲೆಯ ಜೊತೆಗೆ ಇನ್ನೂ ಬೇರೆ ಏನಾದರೂ ಶರೀರದಲ್ಲಿ ಲೋಪದೋಷಗಳಿದ್ರು ಕೂಡ ಸರಿ ಮಾಡ್ತದೆ. ಅಂಥ ಒಂದು ಸೈಡ್ ಬೆನಿಫಿಷಿಯಲ್ ಇರತಕ್ಕಂತಹ ಒಂದು ಔಷಧಿ ಪದ್ಧತಿ ನಮ್ಮದು. ಬೇರೆ ಚಿಕಿತ್ಸಾ ಪದ್ಧತಿಗಳಲ್ಲಿ ಯಾವುದೋ ಒಂದಕ್ಕೆ ನೀವು ಔಷಧಿ ತಗೊಂಡಾಗ ಏನಾಗ್ತದೆ, ಬೇರೆ ಸೈಡ್ ಎಫೆಕ್ಟ್ ಆಗುವಂಥ ಸಂಭವಗಳಿರ್ತವೆ ಅಂತ ಅದ್ರ ಮೇಲೆ ಉಲ್ಲೇಖ ಇರ್ತದೆ. ಸೊ ಹೀಗಾಗಿ ನಾನು ನಿಮಗೆ ಈ ನಾಟಿ ವೈದ್ಯ ಅಥವಾ ಈ ಸ್ಥಳೀಯ ವೈದ್ಯದಲ್ಲಿ ಹೇಳೋದೇನಂತಂದರೆ, ಯಾವುದೇ ಅಡ್ಡಪರಿಣಾಮ ಇಲ್ಲ, ಮತ್ತು ಇದು ನಮ್ಮ ಪರಂಪರಾಗತವಾಗಿ ಬಂದಿರೋದ್ರಿಂದ ನಾವು ಇದನ್ನ ನಮ್ಮ ಈ ಪೀಳಿಗೆಯಿಂದ ಪೀಳಿಗೆಗೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಗೋವನ್ನು, ಅಡುಗೆ ಮನೆಯನ್ನು ಮತ್ತು ತುಳಸಿಯನ್ನು, ಈ ಮೂರರ ಬಗ್ಗೆ ಯಾರಿಗೆ ಪರಿಪೂರ್ಣವಾದ ಧ್ಯಾನ ಇರುತ್ತೆ ಅವರಿಗೆ ಕಾಯಿಲೆಯನ್ನು ಬರಲ್ಲ ಅಂತ ಆಯುರ್ವೇದ ಹೇಳುತ್ತೆ. ಯಾಕೆಂದರೆ ನಮಗೆಲ್ಲ ಗೊತ್ತು, ನಮ್ಮ ದೇಶದಲ್ಲಿ ಮನೆ ಮದ್ದುಗಳ ಮುಖಾಂತರ ಮತ್ತು ತುಳಸಿದು ಕಷಾಯ, ಉದಾಹರಣೆಗೆ ನಾವು ಮೊನ್ನೆ ಬೇರೆ ಯಾವುದೋ ವೈರಸ್ದು ಜ್ವರ ಬಂದಾಗೂ ನಾವು ತುಳಸಿ ಕಷಾಯ ಕುಡಿರಿ ಅಂತ ಹೇಳ್ತಿದ್ವಿ ಸುಮಾರು ಜನಕ್ಕೆ, ಕಾಳುಮೆಣಸು, ತುಳಸಿ, ಶುಂಠಿ, ಇಂಗು ಅಂತೆಲ್ಲ. ಸೊ ಹೀಗಾಗಿ ನಮ್ಮ ಅಡುಗೆ ಮನೆ ಮತ್ತು ಗೋವು ಮತ್ತು ತುಳಸಿ ಕಟ್ಟೆ, ಯಾರ ಮನೆಯಲ್ಲಿ ಇದನ್ನು ಕರೆಕ್ಟಾಗಿ ಅದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಹೊಂದಿ ಅದು ಯಾರ ಮನೇಲಿ ಇರುತ್ತೆ ಅವ್ರ ಮನೇಲಿ ಯಾರಿಗೆ ಕಾಯಿಲೆ ಬರೋದಿಲ್ಲ. ಯಾಕಂದರೆ ಭಾರತ ದೇಶದಲ್ಲಿ ಸುಮಾರು ಅಡುಗೆ ಮನೆಯಲ್ಲಿ ನಾವೇನು ಊಟ ಮಾಡ್ತೀವಲ್ವ, ಅದೆಲ್ಲ ಔಷಧಿ ಪದಾರ್ಥಗಳೇ. ಉದಾಹರಣೆಗೆ ಎಣ್ಣೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಮತ್ತು ತುಪ್ಪ ಆಗಿರ್ಬೋದು, ಮಜ್ಜಿಗೆ, ಹಾಲು, ಮೊಸರು, ಈ ಥರದ ಏನು ಭಾರತೀಯರು ಊಟ ಮಾಡ್ತೀವೋ, ಅಕ್ಕಿಯಿಂದ ರಾಗಿ ಜೋಳ ಏನೇ ಇರ್ಬೋದು, ಅದೆಲ್ಲ ಔಷಧಿಗಳೇನೆ. ಸೊ ಹೀಗಾಗಿ ಮನೆ ಮದ್ದುಗಳು ಯಾವುದೇ ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಅಷ್ಟೇನೆ, ನಾವು ವಾತ ಪಿತ್ತ ಕಫನ ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಅವರಿಗೆ ವಾತಕ್ಕೆ ಯಾವುದು ಅಡುಗೆ ಮನೆಯಲ್ಲಿ ಉಪಯೋಗ ಆಗ್ತಕ್ಕಂಥ ಮನೆ ಮದ್ದುಗಳಿದ್ದಾವೆ, ಪಿತ್ತಕ್ಕೆ ಯಾವುದಿದ್ದಾವೆ, ಮತ್ತು ಕಫಕ್ಕೆ ಯಾವುದಿದ್ದಾವೆ ಅಂತ ಅದರ ಪ್ರಕಾರ ನಾವು ಪಥ್ಯಗಳನ್ನು ಹೇಳ್ಬಿಟ್ಟು ಎಲ್ಲ ಕಾಯಿಲೆಗಳಿಗೆ ನಾವು ಚಿಕಿತ್ಸೆಯನ್ನು ಈ ಗೋವು ಮತ್ತು ಗೋವಿನ ಒಂದು ಉತ್ಪನ್ನಗಳಿಂದ ಮತ್ತು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡ್ಬೋದು. ಸುಮಾರು ಜನ ನನ್ನ ಹತ್ರ ಅನ್ಕ್ಯೂರೇಬಲ್ ಡಿಸೀಸ್ಗಳು ಎಷ್ಟೋ ನಮ್ಗೆ ಅಲ್ಲಿ ತೋರಿಸಿದ್ದೀವಿ ಇಲ್ಲಿ ತೋರಿಸಿದ್ದೀವಿ ಅಂತ ಹೇಳಿದವರು ಒಂದು 20 ಅಥವಾ 1-2 ತಿಂಗಳಲ್ಲಿ ನನಗೆ ಗುಣಾಗಿದೆ ಅಂತಲೇ ವಾಪಸ್ ಬಂದಿರ್ತಾರೆ. ತುಂಬ ನಮಗೆ ಖುಷಿ ಅನ್ನಿಸ್ತದೆ. ನಮ್ಮ ಪರಂಪರೆ ವಿದ್ಯೆ ಭಾಳ ಶ್ರೇಷ್ಠವಾದದ್ದು, ಭಾರತ ದೇಶದ ಪರಂಪರೆ ವಿದ್ಯೆ. ಸೊ ಹೀಗಾಗಿ ನಮ್ಮ ವಿದ್ಯೆಯನ್ನು ಅಥವಾ ನಮ್ಮ ಒಂದು ಕೃಷಿ ಪದ್ಧತಿಯನ್ನು ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ನಾವೆಲ್ಲ ಒಂದು 50-60 ವರ್ಷದಿಂದ ನಮ್ಮ ದೇಶ ಹೇಗಿತ್ತು
ಹಾಗಿದ್ರೆ ನಮಗೆ ಕಾಯಿಲೆನೆ ಬರೋದಿಲ್ಲ ಅಂತ. ಯಾಕಂದ್ರೆ ಆಯುರ್ವೇದ ಅಂತಂದ್ರೆ ಏನು ಅನ್ಕೊಂಡಿದ್ದಾರೆ ಅಥವಾ ನಮ್ಮದು ಔಷಧಿಗಳಂತ ಏನು ಅನ್ಕೊಂಡಿದ್ದಾರೆ ಅಂದರೆ ಜನ ಆಯುರ್ವೇದ ನಿಮಗೆ ಬರೀ ಗಿಡಮೂಲಿಕೆಗಳನ್ನು ಕೊಡೋದು ಅಥವಾ ಬೇರೆ ರೀತಿಯ ಒಂದು ಸಸ್ಯಜನ್ಯಗಳನ್ನು ಬಳಸ್ಕೊಂಡು ನಾವು ಔಷಧಿ ಕೊಡೋದಂತಲ್ಲ. ಆಯುರ್ವೇದ ನಮಗೆ ಮೂರು ಥರದ್ದು ಎಜುಕೇಟ್ ಮಾಡ್ತದೆ. ಒಂದು ಪ್ರಿವೆಂಟಿವ್ ಎಜುಕೇಷನ್ ಮಾಡ್ತದೆ. ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ ಕಾಯಿಲೆ ಬರೋಕ್ಕಿಂತ ಮುಂಚೆ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದು ಹೇಳ್ತೀವಲ್ಲ ಅದೇ ಆಯುರ್ವೇದ. ಉದಾಹರಣೆಗೆ ನಮಗೆ ಚಳಿಗಾಲ ಬಂದಾಗ ಹತ್ತಿ ಕಿವಿಗಿಟ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಮಗೆ ಬೇಸಿಗೆ ಇದ್ದಾಗ ಕೊಡೆ ಹಿಡಿಯುವಂಥದ್ದಾಗಿರ್ಬೋದು, ಅಥವಾ ಬೇಸಿಗೆ ಇದ್ದಾಗ ಮಡಿಕೆ ನೀರು ಕುಡಿಬೇಕು ಅಂತ ಅನ್ನೋದು, ಈ ಥರದವೆಲ್ಲ ಆಯುರ್ವೇದದಲ್ಲಿ ಏನು ಇವತ್ತು ನಾವು ಫಾಲೋ ಮಾಡ್ತೀವಲ್ಲ ಅದೆಲ್ಲ ಪ್ರಿವೆಂಟಿವ್ ಎಜುಕೇಷನ್. ಕಾಯಿಲೆ ಬರೋಕ್ಕಿಂತ ಮುಂಚೆ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮಗೆ ಹೇಳ್ಕೊಡ್ತದೆ ನಮ್ಮ ಭಾರತೀಯ ವೈದ್ಯಶಾಸ್ತ್ರ. ಹಾಗೆ ನಿಮಗೆ ಕ್ಯೂರೇಟಿವ್ ಅಂದರೆ ಯಾವುದೋ ಋತುಮಾನಗಳಿಗೆ ತಕ್ಕಂಗೆ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾದಾಗ ಏನಾಗ್ತದೆ, ಯಾವ್ದಾದ್ರು ಕಾಯಿಲೆಗಳು ಬಂದಾಗ, ಸೊ ಅದಕ್ಕೂ ಕೂಡ ನಮಗೆ ಸಸ್ಯ ಮತ್ತು ಅಡುಗೆ ಮನೆ ಮತ್ತು ಈ ಗೋವು ಈ ಥರದ್ರಲ್ಲೆಲ್ಲ ಔಷಧಿಗಳನ್ನು ಮನೆ ಮದ್ದುಗಳಲ್ಲಿ ಎಲ್ಲ ತಾಯಂದ್ರಿಗೂ ಗೊತ್ತಿತ್ತು ನಮ್ಮ ದೇಶದಲ್ಲಿ. ಯಾರೂ ಕೂಡ ಹೆರಿಗೆಗೆ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ, ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋರು. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಈ ಥರದಾಗಲಿ ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ನಮ್ಮ ಹಳ್ಳಿ ಹಳ್ಳಿಗಳಲ್ಲೇ ಅಲ್ಲೇ ಸಸ್ಯ ಮೂಲಗಳಿಂದ ಗುಣಪಡಿಸೋರು. ಇದು ಕ್ಯೂರ್ ಮಾಡುವಂಥ ಚಿಕಿತ್ಸೆ ಆಯಿತು. ಪ್ರಮೋಟಿವ್ ಎಜುಕೇಷನು ಕೂಡ ನಮ್ಮ ಆಯುರ್ವೇದದಲ್ಲಿದೆ. ಪ್ರಮೋಟಿವ್ ಅಂತಂದರೆ ತುಂಬ ಚೆನ್ನಾಗಿರೋ ಆರೋಗ್ಯವನ್ನು ಇನ್ನೂ ನಾವು ಉತ್ತಮ ಮಟ್ಟಕ್ಕೆ ತೊಗೊಂಡೋಗೋದು. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಿಮಗೆ ವಾರಕ್ಕೆ ಒಂದು ಅಥವಾ 15 ದಿನಕ್ಕೊಂದು ಬಾರಿ ಎಣ್ಣೆ ಸ್ನಾನ ಮಾಡುವಂಥದ್ದು, ಮತ್ತು ವಾಕ್ ಹೋಗುವಂಥದ್ದು, ಯೋಗ, ಪ್ರಾಣಾಯಾಮ, ಧ್ಯಾನ ಈ ಥರದವೆಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರೋದನ್ನ ಇನ್ನೂ ಉತ್ತಮಗೊಳಿಸೋದು. ಅಂದರೆ ಆಯುರ್ವೇದ ಅಂತಂದರೆ ಪ್ರಿವೆಂಟಿವ್, ಕ್ಯೂರೇಟಿವ್ ಮತ್ತು ಪ್ರಮೋಟಿವ್, ಇವು ಮೂರನ್ನು ಕೂಡ ನಮಗೆ ಹೇಳ್ಕೊಡ್ತದೆ. ಸೊ ಹೀಗಾಗಿ ಸ್ನೇಹಿತರೆ, ಯಾವುದೇ ಒಂದು ಕಾಯಿಲೆ ಬಂದಾಗ ನಾವು ಈ ಮೂರನ್ನು ಕೂಡ ನಾವು ರೋಗಿಗಳಿಗೆ ಹೇಳಿದಾಗ ಏನಾಗ್ತದೆ, ಅವರು ಪರಿಪೂರ್ಣವಾಗಿ ಆಗ್ತಾರೆ. ಪ್ರಿವೆಂಟಿವ್ ಹೇಳ್ಕೊಡ್ದೇನೆ ನಾವು ಬರೀ ಆಯುರ್ವೇದ ಕೊಟ್ಟು ಕಳಿಸಿದಾಗ ಏನಾಗುತ್ತೆ, ಸ್ವಲ್ಪ ದಿನಕ್ಕೆ ಮೆಡಿಸಿನ್ ಕೊಟ್ಟು ಕಳಿಸಿದಾಗ ಸ್ವಲ್ಪ ದಿನಕ್ಕೆ ಅವ್ರ ಗಾಳಿ ಗುಣ ಆಗ್ತದೆ, ಮತ್ತು ಅವರು ತಪ್ಪು ಜೀವನ ಪದ್ಧತಿಯಿಂದ ಏನಾಗ್ತದೆ, ಮತ್ತೆ ಕಾಯಿಲೆ ಉಲ್ಬಣಗೊಳ್ತದೆ. ಸೊ ಹೀಗಾಗಿ ನಾವು ಜಾಸ್ತಿ ಪ್ರಿಪ್ರೇಷನ್ ನಾನು ಮಾಡಿರೋದು ಅಡುಗೆ ಮನೆ ಮದ್ದುಗಳು, ಮತ್ತು ಹಸು, ಮತ್ತು ತುಳಸಿ, ಮತ್ತು ನಮ್ಮದು ಪ್ರಿವೆಂಟಿವ್ ಎಜುಕೇಷನ್. ನಮ್ಮ ಆಯುರ್ವೇದ ಶಾಸ್ತ್ರಗಳಲ್ಲಿ ಹೇಗೆ ಭಾರತೀಯರು ಜೀವನ ಮಾಡಬೇಕು, ಎಷ್ಟು ಗಂಟೆಗೆ ಏಳಬೇಕು, ಎಷ್ಟು ಗಂಟೆಗೆ ಮಲಗಬೇಕು, ಎಷ್ಟು ಗಂಟೆಗೆ ನಾವು ಊಟ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಟೈಮಲ್ಲಿ ಊಟ ಮಾಡಬೇಕು. ನಿಮಗೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ ಬೆಳಗಿನ ಊಟವನ್ನು ಮಹಾರಾಜನ ಥರ ಮಾಡಬೇಕು ಅಂತ ಹೇಳುತ್ತೆ ಆಯುರ್ವೇದ. ನಾವು ಇವತ್ತೆಲ್ಲ ಏನು ಮಾಡ್ತಾ ಇದ್ದೀವಿ ಹೇಳಿ, ತುಂಬ ಕಡಿಮೆ ಇಡ್ಲಿ, ದೋಸೆ ಅಥವಾ ಉಪ್ಪಿಟ್ಟು ಈ ಥರ ಕಡಿಮೆ ಕಡಿಮೆ ಕ್ವಾಂಟಿಟಿ ತಿಂತಾ ಇದ್ದೀವಿ. ಸೊ ಹಾಗೆ ರಾತ್ರಿ ಊಟನ ತುಂಬ ಕಡಿಮೆ ಮಾಡಬೇಕು, ಬೇಗ ಮಾಡಬೇಕು ಅಂತ ಹೇಳ್ತಿದೆ ಆಯುರ್ವೇದ. ನಾವೇನು ಮಾಡ್ತಾ ಇದ್ದೀವಿ, ತುಂಬ ಲೇಟಾಗಿ ತುಂಬ ಜೋರಾದ ಊಟ ಮಾಡ್ತಾ ಇದ್ದೀವಿ. ಈ ಥರದ್ದು ವಿರುದ್ಧ ಜೀವನ ಮತ್ತು ವಿರುದ್ಧ ನಮ್ಮ ದಿನಚರಿಯಿಂದ ನಮಗೆ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಸೊ ಇದನ್ನೇ ಪ್ರಿವೆಂಟಿವ್ ಎಜುಕೇಷನ್. ನಾನು ಸುಮಾರು ಒಂದು ನಮ್ಮ ಹತ್ರ ಬಂದವರಿಗೆ ಒಂದು 10-15 ನಿಮಿಷ ನಾನು ಮಿನಿಮಮ್ಮು ಅವರಿಗೆ ಪ್ರಿವೆಂಟಿವ್ ಎಜುಕೇಷನ್ ಮಾಡಿನ ಔಷಧಿ ಕೊಡೋದು. ಅವ್ರದ್ದು ಲೈಫ್ ಸ್ಟೈಲು ಮತ್ತು ಅವ್ರದ್ದು ಆಹಾರದ ಪದ್ಧತಿನ ಮತ್ತು ಅವರು ಈಗ ಕೆಲವು ಮನೆ ಮದ್ದುಗಳನ್ನು ಯಾವ ರೀತಿ ಬಳಸ್ಬೇಕಂತೆಲ್ಲ ಹೇಳ್ಕೊಟ್ಟೇ ಔಷಧಿ ಕೊಡೋದು ನಾನು. ಸೊ ಹೀಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಅನ್ಕ್ಯೂರೇಬಲ್ ಡಿಸೀಸು ಅಂದರೆ ನಮ್ಮ ದೇಶದಲ್ಲಿ ಇವತ್ತು ತುಂಬ ಆಗಿದ್ದಾವೆ ಲೈಫ್ ಸ್ಟೈಲು ಮತ್ತು ಈ ಥರದ ಆಹಾರ ಪದ್ಧತಿ ಎಲ್ಲ ಚೇಂಜ್ ಆಗಿರೋದ್ರಿಂದ, ನಾಟಿ ವೈದ್ಯ ಅಥವಾ ನಮ್ಮ ಪರಂಪರೆ ವೈದ್ಯದಲ್ಲಿ ಅದಕ್ಕೆ ಪ್ರತಿಯೊಬ್ಬರ ಹತ್ರನೂ, ನನ್ನ ಹತ್ರ ಅಂತಲ್ಲ ಎಲ್ಲ ವೈದ್ಯರ ಹತ್ರನೂ ಅದಕ್ಕೆ ಔಷಧಿ ಇರುತ್ತೆ. ನೀವು ನಮ್ಮ ಸ್ಥಳೀಯ ವೈದ್ಯರನ್ನ ಗುರುತಿಸಿ ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತವಾಗಲೂ ಗುಣ ಆಗ್ತದೆ. ನಿಮ್ಗೆ ಯಾರಿಗೆ ಆದ್ರೂ ಆ ರಿಲೇಟೆಡ್ ಔಷಧಿಗಳು ಬೇಕಾದರೆ ನೀವು ರಾಮನಗರದಲ್ಲಿ ಇರೋದು, ನಾನು ಸಿಟಿಯಲ್ಲಿ ಚನ್ನಪಟ್ಟಣದ ಕಡೆಗೆ, ದಯವಿಟ್ಟು ನೀವು ಬಂದು ಔಷಧಿನ ಟ್ರೀಟ್ಮೆಂಟ್ ತೊಗೋಬೋದು. ನಮ್ಮ ಹತ್ರ ಮೇಯ್ನಾಗಿ ಅದೇ ಹೇಳೋದ್ನೆಲ್ಲ, ಲಕ್ವಾ, ಸೋರೆಸಿಸು ಆ ಥರದವೆಲ್ಲ ಮಾಡ್ತೇವೆ ನಾವು, ಯಾವುದೇ ಚಿಕಿತ್ಸೆಗೂ ಕೂಡ ಎಲ್ಲ ಕಾಯಿಲೆಗಳಿಗೆ ಮಾಡ್ತೇವೆ. ನಾನು ಕೆಂಗೇರಿಯಲ್ಲಿ ವಾಸ ಮಾಡೋದು, ನನ್ನ ಹೆಸರು ಗಣೇಶ್ ಅಂತ. ನಮ್ಮ ಮಾವರಿಗೆ ಲಕ್ವ ಹೊಡೆದಿತ್ತು, ಅದನ್ನು ತಕ್ಷಣ ಗೊತ್ತಾಗಿ ನಾನು ನೀಲ್ಕಂಠ ಅವ್ರ ಹತ್ರ, ರಾಮನಗರ ಅರ್ಚಕರಿದ್ದಾರೆ, ಅವ್ರ ಹತ್ರ ಕರ್ಕೊಂಬಂದು ತೋರಿಸಿದೆ. ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು, ಅವ್ರಿಗೆ ವಾಸಿಯಾಯಿತು. ತಿರ್ಗಾ ನಮ್ಮ ಅತ್ತಿಗೆ ಅವ್ರಿಗೆ ಅವ್ರಿಗೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಬೇರೆ, ಅದನ್ನು ತೋರಿಸಿದೆ, ಅವ್ರಿಗೂ ವಾಸಿಯಾಯಿತು. ತಿರ್ಗಾ ನಮ್ಮ ಸ್ನೇಹಿತರಿಗೊಬ್ರಿಗೆ ಚರ್ಮ ಕಾಯಿಲೆ ಇತ್ತು, ಅವ್ರಿಗೆ ತೋರಿಸಿದೆ, ಅವ್ರಿಗೂ ವಾಸಿಯಾಯಿತು. ಇವರು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾರೆ, ನಾನು ಬಂದು ಅವಾಗವಾಗ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀನಿ. ಸಣ್ಣಪಣ್ಣ ಇದ್ದರೆ ಎಲ್ಲದಕ್ಕೂ ಅವ್ರು ಕೊಡ್ತಾರೆ, ಸೋರಿಯಾಸಿಸ್ಗೂ ಕೊಡ್ತಾರೆ. ನೀವು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ವಾಸಿ ಆಗುತ್ತೆ, ತೋರಿಸ್ಕೊಳ್ಳಿ. ಮತ್ತಿ ಚಕ್ಕೆ ಅಂತೇಳಿ, ಸೊ ನಾವು ಸಂಸ್ಕೃತದಲ್ಲಿ ಇದಕ್ಕೆ ಅರ್ಜುನ ಅಂತ ಕರೀತಾರೆ. ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಹಾರ್ಟಿಗೆ ತುಂಬ ಒಳ್ಳೆಯ ಔಷಧಿ. ಈ ಚಳಿಗಾಲದಲ್ಲಿ ಇದನ್ನು ಪೌಡ್ರು ಮತ್ತು ಒಣಶುಂಠಿ ಪೌಡ್ರನ್ನ ಎರಡೂ ಮಿಕ್ಸ್ ಮಾಡಿ 3 ತಿಂಗಳು, ನವಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಕುಡಿದ್ರೆ ನಮಗೆ ಹಾರ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳು ವಾಸಿ ಆಗ್ತವೆ ಅಂತ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಇದೊಂದು ಅದ್ಭುತ ವೃಕ್ಷ, ಇದು ಸುಮಾರು ರಸ್ತೆ ಬದಿಗಳಲ್ಲಿ ಮತ್ತು ದಟ್ಟ ಅರಣ್ಯ ಕಾಡುಗಳಲ್ಲೆಲ್ಲ ಸಿಗ್ತದೆ. ಇದರ ಸದುಪಯೋಗನ ನೀವೆಲ್ಲ ಪಡ್ಕೋಬೋದು. ಸೊ ಇದು ಅಗ್ನಿಶಿಕೆ ಎಂಬ ಸಸ್ಯದ ಬೇರಿನ ಗಡ್ಡೆದು ಕಾಂಡ.
ಸೊ ಇದು ಏನಂತಂದ್ರೆ ನಾವು ಮುಖ್ಯವಾಗಿ ಇದನ್ನ ಶುದ್ಧಿ ಮಾಡ್ದೇನೆ ಬಳಸಂಗಿಲ್ಲ. ಸೊ ಇದನ್ನ ಗೋಮೂತ್ರದಲ್ಲಿ ಮತ್ತೆ ಮಜ್ಜಿಗೆಯಲ್ಲಿ ಈ ಥರದ್ರೆಲ್ಲ ಶುದ್ಧಿ ಮಾಡಿರ್ತಕ್ಕಂತ ಔಷಧಿ ಗುಣಗಳಿರ್ತಕ್ಕಂಥ ಸಸ್ಯ ಇದು. ಇದು ಅತ್ಯಂತ ವಿಷಕಾರಿಯಾಗಿರೋದ್ರಿಂದ ಇದು ಶುದ್ಧಿ ಮಾಡದೆ ಬಳಸಬಾರ್ದು, ಒಂದು ಎಚ್ಚರಿಕೆ. ಸೊ ಇದನ್ನ ನಾವು ಮುಖ್ಯವಾಗಿ ಪೈಲಿಸ್ಗೆ ಮಲಾಮ್ ಮಾಡೋಕ್ಕೆ ಮತ್ತೆ ತಲೆಯಲ್ಲಿ ಹೇನುಗಳಾದ್ರೆ ಮತ್ತೆ ಈ ಬಿಳಿ ತೊನ್ನು ಅಂತ ಹೇಳ್ತಾರೆ ನೋಡಿ, ಶ್ವೇತಕುಷ್ಠ, ಅದಕ್ಕೆ ಈ ಔಷಧಿಯನ್ನು ಬಳಸ್ತೇವೆ ನಾವು. ತುಂಬಾ ಕಡಿಮೆ ಪ್ರಮಾಣ ಕೊಡಬೇಕು ಮತ್ತೆ ಶುದ್ಧಿ ಮಾಡೇ ಕೊಡಬೇಕು ಇದು ಹರ್ಬ್ಸ್ನ. ಸೊ ಇದು ಬಂದು ಅಳಲೆಕಾಯಿ. ಅಳಲೆಕಾಯಿನ ನಾವು ಆಯುರ್ವೇದದಲ್ಲಿ ಮದರ್ ಅಂತ ಕರಿತೇವೆ. ಸೊ ಇದು ನಿಮಗೆ ಕಫಕ್ಕೆ, ಶರೀರದಲ್ಲಿ ನಿಮಗೆ ಏನಾದ್ರು ಕಾನ್ಸ್ಟಿಪೇಷನ್ ಇದ್ರೆ, ಗ್ಯಾಸ್ಟ್ರಿಕ್ ಇದ್ರೆ, ಮತ್ತೆ ಕಫ ಎಲ್ಲ ಜಾಸ್ತಿ ಆಗಿದ್ರೆ, ಈ ಥರದಕ್ಕೆಲ್ಲ ನಾವು ಸುಮಾರು ಎಲ್ಲ ಕಾಯಿಲೆಗಳು ಕೂಡ ಅಳಲೆಕಾಯಿನ ಬಳಸ್ಬೋದು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ಇದೊಂದು ಅದ್ಭುತವಾದಂತಹ ವರ ಇದು, ಶಿವನ ಹನಿ ಅಂತ ಹೇಳ್ತಾರೆ, ಇದು ಕಣ್ಣಿನ ನೀರಿನ ಹನಿ ಅಂತ ಹೇಳ್ತಾರೆ. ಇದು ನೆಲನೆಲ್ಲಿ, ಸೊ ಈ ನೆಲನೆಲ್ಲಿ ಮುಖ್ಯವಾಗಿ ನಮ್ಮ ಜಾಂಡಿ ಸೊಪ್ಪು ಅಂತ ಕರೀತಾರೆ ಹಳ್ಳಿ ಕಡೆ ಎಲ್ಲ. ಸೊ ಇದನ್ನು ನಾವು ಪೌಡ್ರ್ ಮಾಡಿ ಮೊಸರು ಜೊತೆಗೆ ಕುಡಿದ್ರೆ ನಿಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಇಷ್ಟು ದಿನ ಅಂತೇಳಿ ನಾವು ಕರೆಕ್ಟಾಗಿ ತೊಗೊಂಡ್ರೆ ಜಾಂಡಿಸ್ ಹೋಗ್ತದೆ, ಜೊತೆಗೆ ಸಕ್ಕರೆ ಕಾಯಿಲೆಗೆ ಒಳ್ಳೆ ಔಷಧಿ ಇದು. ಸೊ ಇದು ಎಲ್ಲ ಊರಲ್ಲಿ ಪಾಳ್ಭೂಮಿಯಲ್ಲಿ ರಸ್ತೆ ಬದಿಗಳಲ್ಲಿ ಮತ್ತು ಖಾಲಿ ಜಾಗಗಳಲ್ಲೆಲ್ಲ ಬೆಳೀತಿದೆ ಇದು. ಸೊ ಇದನ್ನು ಹಿಂದಿಯಲ್ಲಿ ಭೂಮಿ ಆಮ್ಲ ಅಂತಲೂ ಕರೀತಾರೆ. Click on the bell icon to watch our latest videos.